हाय फ्रेंड्स अड़िगे मनिया डॉक्टर नीवागी रेसिपीगलिगे स्वागत फिलोमेन डिसूजा यूट्यूब चानलिगू निमगे स्वागत इवत्तु पनीर अन्नु माड़बेकु अंत प्लान माड़िदिनि 2.5 लीटर ओळ्ळे हालु इदक्के नानु ಒಂದನೇ ದಿನದ ಗಿನ್ನ ಹಾಲನ್ನು ಮಿಕ್ಸ್ ಮಾಡ್ತೀನಿ 2 ಲಿಂಬು ಹಣ್ಣಿನ ರಸ ಬನ್ನಿ ಪ್ರಕ್ರಿಯೆಯನ್ನು ನೋಡುವಿರಂತೆ ಉತ್ತಮವಾದಂತ ಪನೀರ್ ಅನ್ನ ಮಾಡಿ ನಿಮಗೆ ಅತಿ ಕಡಿಮೆ ಸಮಯದಲ್ಲಿ ತೋರಿಸ್ತೀನಿ ಗ್ಯಾಸ್ ಅನ್ನ ಆನ್ ಮಾಡ್ತಾ ಇದ್ದೀನಿ ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ ನಾನು ಅತಿ ಸರಳವಾಗಿ ಗಮನಿಸಬೇಕಾದಂತ ವಿಷಯಗಳು ಹಾಲು ಬಿಸಿ ಆಗ್ತಾ ಬರ್ತಾ ಇರುವಾಗ ಕೆನೆ ಕಟ್ಲಿಕ್ಕೆ ಬಿಡಬಾರದು ಸೌಟಿನಿಂದ ತಿರುಗಿಸ್ತಾ ಇರಬೇಕು ಕೊನೆಯವರೆಗೆ ಈ ಪ್ರಕ್ರಿಯೆ ನಡೆಯಬೇಕು ಉಕ್ಕಿ ಬರುವಂತ ಸಂದರ್ಭದಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಬೇಕು ನಂತರ ಆಫ್ ಮಾಡಿ ಲಿಂಬು ರಸವನ್ನು 2 ಸಲ ಸೇರಿಸಬೇಕು ಹಾಲು ಬಿಸಿ ಆಗ್ತಾ ಇದೆ ಗಿನ್ನ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ ತಿರುತಾ ಇರ್ತೇನೆ ಪಾತ್ರೆಯ ಸೈಡಿಗೆ ಕೆನೆ ಹತ್ತಿದ್ರೆ ಅದನ್ನು ತೆಗಿಬೇಕು ನೋರೆ ಬರ್ತಾ ಇದೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೆ ನಾನು ಈಗ ಉಕ್ಕಿ ಬರ್ತಾ ಇದೆ ಆಫ್ ಮಾಡ್ತಾ ಇದೆ ಕಾಣ್ತಾ ಇದೆ ಅಲ್ವಾ ಆಫ್ ಮಾಡ್ತೇನೆ ಲಿಂಬು ರಸವನ್ನ ಸೇರಿಸ್ತಾ ಇದ್ದೇನೆ ಸ್ವಲ್ಪ ಕಲರಿಸ್ತಾ ಇದ್ದೇನೆ ಮಿಕ್ಕಿದ ರಸ ಹೊಡೆಯಿತು ಈಗ ಸರಿಯಾಗಿ ಕಾಣ್ತಾ ಇದೆ ಇದನ್ನ ತಕ್ಷಣ ಶಿಫ್ಟ್ ಮಾಡಬೇಕು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ ಜರಡಿ ಸೋಸಲಿಕ್ಕೆ ನೀರು ಸಂಗ್ರಹಕ್ಕೆ ಕುಕ್ಕರ್ ಗಿನ್ನ ಹಾಲಿನಲ್ಲಿ ಪ್ರೋಟೀನ್ ಜಾಸ್ತಿ ಇದೆ ಪನೀರು ಜಾಸ್ತಿ ಸಿಗುತ್ತೆ ನೀರು ಪ್ರತ್ಯೇಕವಾಗಿರುವುದನ್ನು ನೋಡಬಹುದು ನೀವು ಹೆಣಬೇಕಾಗಿಲ್ಲ ಈಗ ನಾನು ಇದನ್ನ ಶಿಫ್ಟ್ ಮಾಡ್ತೇನೆ ಸುಮ್ಮನೆ ಹೀಗೆ ತಂದೆ ಹೀಗೆ ಇದೆ ಅಲ್ವಾ ಸಾಮಾನ್ಯ ಹಾಲಿನಲ್ಲಿ ಪನೀರ್ ಮಾಡಬಹುದು ಆದರೆ ಗಿನ್ನ ಹಾಲನ್ನು ಸೇರಿಸಿದಾಗ ಜಾಸ್ತಿ ಪನೀರ್ ಸಿಗುತ್ತೆ ಮೆದು ಮೆದುವಾಗಿ ಇರುತ್ತೆ ನಾಲ್ಕು ಬದಿಗಳಿಂದ ಟೈಟ್ ಆಗಿ ಫೋಲ್ಡ್ ಮಾಡ್ತಾ ಹೋಗಬೇಕು ಸ್ವಲ್ಪ ನೆರಿಗೆ ಇದ್ದರೆ ತಲೆ ಕೆಡಿಸಬೇಡಿ ಮೇಲ್ಭಾಗವನ್ನು ಕೆಳಗೆ ತಿರುಗಿಸಿದ್ದೇನೆ ವೇಸ್ಟ್ ನೀರು ಸಂಗ್ರಹದ ಕುಕ್ಕರ್ ಅನ್ನೇ ವೇಟ್ ಆಗಿ ಬಳಸುತ್ತೇನೆ 10 ರಿಂದ 15 ನಿಮಿಷ ಇಟ್ಟರೆ ಸಾಕು ಎಲ್ಲ ನೀರು ಸೋಸಿ ಹೋಗುತ್ತೆ ಒತ್ತಡ ಹಾಕಬೇಕಾಗಿಲ್ಲ ಹಾಗೇನೇ ಬಿಡುವ 15 ನಿಮಿಷ ಆಯ್ತು ತೆಗಿತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿಸಿ ಬಿಸಿಯಾದ ಬಟ್ಟೆಯನ್ನು ಹಿಡ್ಕೊಂಡು ಹಿಂಡುವುದು ಹೇಗಪ್ಪ ಎಂದು ತಲೆಬೇನೆ ಇತ್ತು ಇದಕ್ಕೆ ಈಗ ನನಗೆ ಈ ರೀತಿಯಾದ ಉತ್ತರ ಸಿಕ್ಕಿದೆ ಇಲ್ಲಿ ನೆರಿಗೆ ನೆರಿಗೆ ಇದೆ ಹಿಂದಗಡೆ ಶಿಫ್ಟ್ ಮಾಡ್ತೀನಿ ನಾನು ನೋಡಿ ನನಗೆ ದೊಡ್ಡ ಸೈಜಿನ ಪನೀರ್ ಬೇಕು ಅದರ ಪ್ರಕಾರ ನಾನು ಕಟ್ ಮಾಡ್ತೀನಿ ಹಾಲು ಹೊಡೆಯಲು ನಾನು ಬರೀ 2 ಲಿಂಬು ಹಣ್ಣಿನ ರಸವನ್ನು ತೆಗೆದುಕೊಂಡಿದ್ದೇನೆ ಸ್ವಲ್ಪ ಪ್ರಮಾಣದ ಗಿನ್ನ ಹಾಲನ್ನು ಬಳಸಿ ಉತ್ತಮ ಕ್ವಾಲಿಟಿಯ ಪನೀರ್ ಅನ್ನು ತಯಾರು ಮಾಡಲು ಅವಕಾಶ ಇದೆ ಗಿನ್ನ ಹಾಲು ಹೀಟ್ ಅಂತ ಹೇಳ್ತಾರೆ ಆದರೆ ಹಾಲಿನ ಜೊತೆಗೆ ಸೇರಿಸಿದಾಗ ಒಳ್ಳೆಯ ಒಂದು ಪ್ರೋಟೀನ್ ಅಂಶದ ಆಹಾರವು ನಮಗೆ ಸಿಗುತ್ತೆ ಪೀಸಸ್ ಮಾಡಿದ ನಂತರ ನಿಮಗೆ ಪನೀರ್ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ತೋರಿಸ್ತೀನಿ ತೂಕ ಮಾಡಿನೂ ನಿಮಗೆ ಹೇಳ್ತೇನೆ ಅರ್ಧಂಬರ್ಧ ಮಾಹಿತಿಯನ್ನು ಯಾವತ್ತೂ ನಿಮಗೆ ಕೊಡಲ್ಲ ಪರ್ಫೆಕ್ಟ್ ಮಾಹಿತಿಗಳು ನನ್ನ ಕಡೆಯಿಂದ ನಿಮಗೆ ಲಭ್ಯವಿರುತ್ತವೆ ಎಷ್ಟು ಸಾಫ್ಟ್ ಇದೆ ನೋಡಿ ನೋಡಿ ದಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟ್ಟಿಂಗ್ ಮಾಡಿದ ಮೇಲೆ ನೀವು ನೀರಿನಲ್ಲಿ ಹಾಕಿ ತೊಳೆಯಬಹುದು 2 ನೀರು ಸಾಕು ನಂತರ ನೀವು ಸ್ಟೋರೇಜ್ ಮಾಡುವುದಿದ್ರೆ ಫ್ರಿಜ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರೇಜ್ ಮಾಡಿ ಇಡಬಹುದು ಹೊಡೆದ ಹಾಲನ್ನು ಹಿಂಡದೆ ಹಾಗೆ ಬೇರೆ ಮಾದರಿಯಲ್ಲಿ ನಾನು
ಪನೀರನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಒಂದು ಬೋಗುನಿಯ ತಟ್ಟೆಯಲ್ಲಿ ಸಂಗ್ರಹವಾದಂತಹ ನೀರನ್ನು ನೋಡಿ 500 ಗ್ರಾಂ ಪನೀರ್ ನನಗೆ ಸಿಕ್ಕಿದೆ ಈ ಪನೀರನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾ ಇದ್ದೇನೆ ಈ ವಿಡಿಯೋವನ್ನು ಹಾಕೋದಕ್ಕಿಂತ ಮೊದಲೇ ಪಾಲಕ್ ಪನೀರಿದು ರೆಸಿಪಿಯನ್ನು ಮಾಡಿ ಹಾಕ್ತೀನಿ ನಿಮ್ಮಲ್ಲಿ ಸ್ವಲ್ಪ ಕುತೂಹಲ ಉಳಿಸಲು ಈ ವಿಡಿಯೋವನ್ನು ತಡವಾಗಿ ಅಪ್ಲೋಡ್ ಮಾಡಿದ್ದೇನೆ ಯಾರಲ್ಲಿ ಕುತೂಹಲ ಇರುತ್ತೆಯಾ ಅವರ ಜೀವನವು ಸ್ವಾರಸ್ಯಕರವಾಗಿರುತ್ತದೆ ಕಲಿಕೆಯು ನಿರಂತರವಾಗಿ ಸಾಗುತ್ತದೆ ನಮ್ಮ ಕಲಿಕೆ ಅನುಭವಗಳು ನಿರಂತರವಾಗಿ ಸಾಗಲಿ ಎನ್ನುವಂತಹ ಮಾತುಗಳನ್ನು ಹೇಳುತ್ತಾ ನನ್ನ ವಿಡಿಯೋಗಳನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ನನ್ನ ವಂದನೆಗಳು ಭೇಟಿಯಾಗೋಣ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಲು ಮತ್ತೆ ವಿಡಿಯೋ ಶೇರ್ ಮಾಡಲು ಮರೆಯಬೇಡಿ